ಈ ಡ್ರಾಮಾ ಟೈಟಲ್ ಏನಂದ್ರೆ ಕೈಲಾಸ್ ಮತ್ತು ನಾರದ ಮಹರ್ಷಿಗಳು. ಇಲ್ಲಿ ನಮ್ಮ ಕಥಾನಾಯಕ ಕೈಲಾಸ್, ಕೈಲಾಸ್ ಇನ್ನು ತಾಯಿ ಗರ್ಭದಲ್ಲಿದ್ದಾರೆ, ಅವ್ರದ್ದು ಇನ್ನು ಜನ್ಮ ಆಗಿಲ್ಲ. ಅವರು ತಾಯಿ ಗರ್ಭದಲ್ಲಿದ್ದಾಗ ಅತ್ಯಧಿಕ ನೋವನ್ನ ಅನುಭವಿಸ್ತಾ ನಾರದ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಪ್ರಮಾಣನು ಮಾಡ್ತಾರೆ. ಅದೇನಂದ್ರೆ, ನಾನು ಜನ್ಮ ತಗೊಂಡಾದ್ಮೇಲೆ ಭಗವಂತನ ಸೇವೆ ಮಾಡ್ತೀನಿ, ಭಕ್ತಿ ಸೇವೆ ಮೇಲೆ ಜೀವನ ನಡೆಸ್ತೀನಿ ಅಂತ. ಆದ್ರೆ ನಿಜವಾಗ್ಲೂ ಕೈಲಾಸ್ ಜನ್ಮ ತಗೊಂಡ್ಮೇಲೆ ಅವರು ಪ್ರಮಾಣ ಮಾಡಿದಂತೆ ನಡ್ಕೊಳ್ತಾರ, ಇಡೀ ಜೀವನ ಅವರು ಹೇಗ್ ಕಲಿತಾರೆ? ನೀವೆಲ್ಲರೂ ನೋಡೋದಕ್ಕೆ ರೆಡಿ ಇದ್ದೀರಾ? ಶುರು ಮಾಡೋಣ. ಹಾಗಿದ್ರೆ ನಾರಾಯಣ ನಾರಾಯಣ ಕೈಲಾಸ್. ಏನಾಯ್ತು ಕೈಲಾಸ್, ನೀನು ತುಂಬಾ ದುಃಖದಲ್ಲಿದ್ದೀಯ ಅಂತ? ಏನಾಯ್ತು ಕೈಲಾಸ್? ನೀನು ಹಣಗಳು ಕಟ್ಟಿಸಿ ಕೈಕಾಲ ಆಡಿಸಲಾಗುತ್ತಿಲ್ಲ. ನನಗೆ ಅನ್ನಿಸುತ್ತಿದೆ ನೀನು ಶೀಘ್ರವಾಗಿ ಜನ್ಮ ಪಡೆಯಲು ಆಗದಾಗಿದ್ದೀಯಾ ಅಂದು. ಸರಿ, ಈ ಹೊಸ ಜನ್ಮದ ನಿನ್ನ ಸಂಕಲ್ಪವೇನು ಕೈಲಾಸ್? ನಾನು ಕೇವಲ ಭಗವಂತ ಮೊದಲು ಮಾಡಿದೆ. ನಾನು ಭಗವಂತನ ಭಕ್ತಿ ಮತ್ತು ಸೇವೆಯಲ್ಲೇ ನಿರತವಾಗಿರುವೆ. ವಾ ವಾ, ಕೇಳಿದಿರಾ ಕೇಳಿದಿರಾ ಈ ಮಾತನ್ನು? ಇದು ಸಾಕ್ಷಾತ್ ಭಗವತ್ ಪುರಾಣದಲ್ಲಿ ಬರುವಂತಹ ಭಗವಂತನ ವಚನವಂತೆ ಇಲ್ಲ. ಆತ್ಮವು 6 ರಿಂದ 7 ತಿಂಗಳವರೆಗೂ ತನ್ನ ಪ್ರಜ್ಞೆಯನ್ನು ಪ್ರಾಪ್ತಿ ಮಾಡುತ್ತದೆ. ಹಾಗಾದ್ರು ಭಗವಂತನಲ್ಲಿ ಪ್ರಾರ್ಥಿಸುತ್ತದೆ, ಏ ಪರಮಾತ್ಮ, ಏ ಪರಮ ಪ್ರಭುವೆ, ನನ್ನನ್ನು ದಯವಿಟ್ಟು ಇಲ್ಲಿಂದ ಹೊರಬಿಡಿಸು, ನನಗೆ ಈ ದುಃಖವನ್ನು ಅನುಭವಿಸಲಾಗುತ್ತಿಲ್ಲ ಎಂದು. ನಾನು ಸದಾ ನಿನ್ನ ಸ್ಮರಣೆ ಮಾಡುವೆ ಎಂದು. ಈಗ ಈ ಆತ್ಮವು, ಈ ಅದ್ಭುತ ಆತ್ಮವು ಅದೇ ಮಾತನ್ನು ಪುನರಾವರ್ತಿಸುತ್ತಿದೆ. ನನಗೆ ಖಚಿತವಾಯಿತು ಈ ಆತ್ಮವು ಮುಂದೆ ಜನ್ಮ ಪಡೆದ ಮೇಲೆ ಒಂದು ದೊಡ್ಡ ಭಕ್ತನಾಗುತ್ತಾನೆ ಎಂದು. ನಾರಾಯಣ ನಾರಾಯಣ. ಸರಿ, ಹಾಗಾದರೆ ನಾನು ಸ್ವಲ್ಪ ವರ್ಷದ ಮೇಲೆ ಬರುತ್ತೇನೆ. ನಾರಾಯಣ ನಾರಾಯಣ. ನೀವೆಲ್ಲರೂ ಇಲ್ಲಿ ಕಂಡಂಗೆ ಒಂದು ಶಿಶು ತಾಯಿ ಗರ್ಭದಲ್ಲಿದ್ದಾಗ ಅತ್ಯಧಿಕ ನೋವನ್ನ ಅನುಭವಿಸ್ತಾ ಇರುತ್ತೆ, ಈಚೆ ಬರೋದಕ್ಕೆ ಒದ್ದಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ಕೈಲಾಸ ಜನ್ಮ ಆಗುತ್ತೆ. ಈಗ ಅವನು 10 ವರ್ಷದ ಬಾಲಕ ಆಗಿದ್ದಾನೆ. ನಾರದ ಮಹರ್ಷಿಗಳು ಅವನನ್ನ ಪುನಃ ಭೇಟಿ ಮಾಡೋದಕ್ಕೆ ಬರ್ತಾರೆ. ಭೇಟಿಯಾಗ್ತಾರೆ.
ಪಾರ್ಟಿ, ಈ ಪಾರ್ಟಿನಲ್ಲಿ ನೀವು ಯಾವ ಮಂತ್ರ ಜಪಿಸ್ತೀರಾ? ಈ ಪಾರ್ಟಿಯಲ್ಲಿ ಮಂತ್ರ ಜಪ ಈ ಪಾರ್ಟಿಯಲ್ಲಿ ಬಾಲಿವುಡ್ ಬಾಲಿವುಡ್ ಇತ್ತು ನೀನು ಈ ಐದು ಸಂತೋಷಗಳಲ್ಲಿ ಮುಳುಗಿದ್ದೀಯ. ಸರಿ, ನಿನಗೆ ನೆನಪಿದೆಯಾ ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ನೀನು ಭಗವಂತನಿಗೆ ವಚನ ಕೊಟ್ಟಿದ್ದೆ, ನಾನು ಈ ಜನ್ಮ ಪಡೆದ ಮೇಲೆ ಬರೀ ನಿನ್ನ ಧ್ಯಾನವನ್ನು ಮಾಡುತ್ತೇನೆ ಎಂದು. ಈಗ ನಿನಗೆ ಆ ಸಮಯ ಬಂದಿದೆ, ನಿನಗೆ ಬಹಳ ಸಮಯವೂ ಇದೆ, ನೀನು ಭಕ್ತಿ ಮಾಡಬೇಕು. ಕೈಲಾಸ್, ಇಲ್ಲ ಇಲ್ಲ ಮುಗಿದ ಅದೆಲ್ಲ ವಯಸ್ಸಾದ್ಮೇಲೆ ಮಾಡೋದು, ನಾನಿನ್ನು ಚಿಕ್ಕವರು, ಇವಾಗ ಭಕ್ತಿ ಸೇವೆ ನಾನಿನ್ನು ಕಾಲೇಜ್ ಮಾಡಿ ಇನ್ನೂ ಮಾಡಬೇಕು. ಇಷ್ಟು ದಿನ ಎಂಟ್ರೆನ್ಸ್ ಎಕ್ಸಾಮ್ ಇದರದ್ದೇ ಪ್ರಿಪರೇಷನ್. ಸರಿ ಕೈಲಾಸ್, ನೀ ಕಾಲೇಜ್ ಎಕ್ಸಾಮ್ಸ್ ಏನೋ ಪಾಸ್ ಮಾಡ್ತೀಯ, ಆದ್ರೆ ಭಕ್ತಿ ಮಾಡಿದೆ ಈ ಜೀವನದ ಎಕ್ಸಾಮ್ ಹೆಂಗ್ ಪಾಸ್ ಮಾಡ್ತೀಯ ಕೈಲಾಸ್? ಹೌದು ಹೌದು, ನೀವು ಹೇಳಿದ್ದು ಸರಿ, ಆದರೆ ನಾನಿವತ್ತೇ ಕಾಲೇಜಿಗೆ ಸೇರಿದ್ದೀನಿ, ಇವಾಗ ಕಾಲೇಜಿಂದ ಪಾಸ್ ಆಗಿ ಹೋದಲ್ಲಿ ಒಳ್ಳೆಯ ಕೆಲಸ ಸಿಕ್ಕಂತ ಇನ್ನೇನಿದೆ. ಸರಿ ಕೈಲಾಸ್, ಸರಿ, ನಿನ್ನ ಇಚ್ಛೆ ಅಂತೆ ಆಗಲಿ. ಸೀಂತ ಕಾಟ್ಕೊಂಡು ಹೋಗಿ ಇವತ್ತು ನೀವು ಈಗ 15 ವರ್ಷ ಕಳ್ಕೊಳ್ಳಿ ನಮ್ಗೆ. ನಾರಾಯಣ ನಾರಾಯಣ, ನಾರದ ಮಹರ್ಷಿಗಳು ತುಂಬಾ ಕೃಪಾಳು, ಅವರು ಯಾವ ದುಃಖಲ್ಲೂ ಕೂಡ ಸಹಿಸೋದಿಲ್ಲ. ಹೀಗೆ ಕೈಲಾಸ ಇಚ್ಛೆ ಪ್ರಕಾರ 15 ವರ್ಷ ಆದ್ಮೇಲೆ ಪುನಃ ಭೇಟಿ ಮಾಡ್ತಾರೆ. ಈಗ ಕೈಲಾಸ ಏನ್ ಹೇಳ್ತಾರೆ ನೋಡೋಣ. ಕಲ್ಯಾಣವಾಗಲಿ ಮಗು, ಬೆಳ ಮಾಡು. ಕೈಲಾಸ್, ನಿಮಗೆ ನೆನಪಿದ್ಯಾ ನೀನು 15 ವರ್ಷದಿಂದ ಹೇಳಿದ್ದೆ ನಾನೀಗ ಸರಿಯಾಗಿ 15 ವರ್ಷದ ನಂತರ ಬಂದಿದ್ದೇನೆ, ಈಗಲಾದ್ರೂ ತಪ ಮಾಡೋ ಕೈಲಾಸ್? ಹೌದು ಮರಿ ಮಹಾರಾಜ್, ನೀವು ಹೇಳಿದ್ರಿ, ಆದ್ರೆ 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 ನನ್ ಸಮಯನೇ ಇಲ್ಲ ಮನೆ ಮಹಾರಾಜ್. ನಾನು ಬೆಳಗ್ಗೆ 8 ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ಮುಂದಿವ ರಾತ್ರಿ 8 ಗಂಟೆ ಮನೆಗೆ ಬರ್ತೀನಿ. ಕಾಲೇಜಲ್ಲಿ ಇದ್ದಾಗ ಒಳ್ಳೆ ಕೆಲಸ ಸಿಗ್ಲಿ ಅಂತ ಚೆನ್ನಾಗಿ ಓದ್ದೆ, ಆದ್ರೆ ನನ್ಗೆ 1 ನಿಮಿಷದ ಸಮಯ ಇದ್ರ ಮುಂದೆ ಬರ. ಕೈಲಾಸ್, ಭಗವಂತ ನಿನಗೆ ಒಳ್ಳೆಯ ಹೆಂಡತಿ, ಮಕ್ಕಳು, ಕೆಲಸ ಎಲ್ಲವನ್ನೂ ಕೊಟ್ಟಿದ್ದಾನಲ್ಲ, ಅದಕ್ಕಾದ್ರೂ ಅವರಿಗೆ ಧನ್ಯವಾದ ಹೇಳಲಾದ್ರೂ ಸ್ವಲ್ಪ ಜಪ ಮಾಡಲ್ಲ ಕೈಲಾಸ್? ಅಯ್ಯೋ ನೀವ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ನಾನಿನ್ನು ದುಡ್ಡು ಸಂಗ್ರಹಣೆ ಮಾಡ್ಬೇಕು, ಇನ್ನು ಆಸ್ತಿ ಮಾಡ್ಬೇಕು, ಇನ್ನು ದೊಡ್ಡ ಮನೆಗಳು ಕಟ್ಬೇಕು, ಇನ್ನು 30-40 ಸೈಕಲ್ಗಳು ತಗೋಬೇಕು, ಇನ್ನು ಮಕ್ಕಳು ದೊಡ್ಡವ್ರು ಮಾಡ್ಬೇಕು, ಅವ್ರು ಓದಕ ನೋಡ್ಬೇಕು. ಕೈಲಾಸ್ ಕೈಲಾಸ್, ಸರಿ ಅದೆಲ್ಲ, ಆದ್ರೆ ನಿಮ್ಗೆ ಗೊತ್ತಾ ಈ ಕಲಿಯುಗದಲ್ಲಿ ಜಪ ಮಾಡೋದು ಎಷ್ಟು ಸುಲಭ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹರೇ ನಾಮ ಹರೇ ನಾಮ ಹರೇ ನಾಮ ಇವ ಕೇವಲ ವರ್ಷ ಬಿಟ್ಕೊಂಡ್ ಬಂದಿ ನೋಡಿದ್ರಾ ನೀವೆಲ್ಲ ಒಂದು ಜೀವಕ್ಕೆ ಜಪ ಮಾಡಲು ಎಷ್ಟು ಕಷ್ಟವೆಂದು ಏನಾದ್ರೂ ಅಂತ ನಾನು ಹೇಳ್ತಾನೆ. ನನ್ನ ಕೈಲ ಸರಿ 15 ವರ್ಷ ಇಲ್ಲಿ ಕೈಲಾಸ ನೋಡಿ ಯಾರಿಗೆಲ್ಲ ಕೋಪ ಬರ್ತಾ ಇಲ್ಲ, ಎಲ್ಲರಿಗೂ ಕೋಪ ಬರ್ತಿದೆ. ಸ್ವತಃ ನಾರದ ಮಹರ್ಷಿಗಳೇ ತನ್ನ ಗುರುವಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ರು, ಕೈಲಾಸ ಸ್ವೀಕರಿಸೋದಕ್ಕೆ ತಯಾರಿಲ್ಲ. ಒಂದೆಲ್ಲ ಒಂದು ಕಾರಣ ಕೊಡ್ತಾ ಸಮಯದ ಮುಂದೆ ಹಾಕ್ತಾ ಹೋಗ್ತಾ ಇದ್ದಾರೆ. ಅವರು ತಾಯಿ ಗರ್ಭದಲ್ಲಿದ್ದಾಗ ಜನ್ಮ ತಗೊಂಡ್ಮೇಲೆ ನಾನು ಭಕ್ತಿ ಸೇವೆ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರು ಕೊಟ್ಟಿರೋ ಪ್ರಮಾಣವೇ ಹೊರತು ಎಷ್ಟು ಬೇಜವಾಬ್ದಾರಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ನಾರದ ಮಹರ್ಷಿಗಳು ತುಂಬಾ ಕೃಪಾಳವಾಗಿರೋದ್ರಿಂದ ಪುನಃ ಭೇಟಿ ಮಾಡೋದಕ್ಕೆ ಬರ್ತಾರೆ. ಈಗ ಕೈಲಾಸ್ ಏನ್ ಕಾರಣ ಕೊಟ್ಟು ನಾರದ ಮಹರ್ಷಿಗಳನ್ನ ಮತ್ತೆ ವಾಪಸ್ ಕಳಿಸ್ತಾರೆ ನೋಡೋಣ. ಏನ್ ಕೊಡೋ
ನಿಮಗೆ ಕೆಲಸನೇ ಬರ್ತಾ ಇತ್ತು ಅಂತ ನಿಮ್ಮ ಅಪ್ಪ ಕಂಡ್ರು. ನೀವು ಕಂಡಂತೆ ಎಷ್ಟೋರು ಹುಷಾರಿ ಮಾಮುನಿವರ್. ಯಾಕೆ ಹೋಗ್ತಾ ಸರಿ, ನೀನ್ಗೆ ಹುಷಾರಿ ನಾನಿದ್ಯಾ? ಹಾಗಾದ್ರೆ ನೀನು ಬರೇ ಮನೇಲೆ ತಾನೇ ಇರ್ತೀಯ ಈಗ? ಇಲ್ಲ ಮನೆಯವರ್, ನನಗೆ ಕಿಡ್ನಿ ಫೇಲ್ಯೂರ್ ಆಗಿ ಆಸ್ಪೆಟೆನ್ ಆಗಿ ಇನ್ನು ಹೈಪರ್ ಟೆನ್ಷನ್ ಆಗಿ ಒಂಚೂರು ಹುಷಾರಿಲ್ಲ. ಒಂದ್ ಆಸ್ಪತ್ರೆಯಿಂದ ಹನ್ನೊಂದು ಆಸ್ಪತ್ರೆಗೆ ಹೋಗಕ್ಕೆ ಸಮಯನೇ ಇಲ್ಲ ನನಗೆ. ದಯವಿಟ್ಟು ನನ್ನ ಬಿಟ್ಟು ಬಿಡಿ. ಕೈಲಾಶ್ ಇಷ್ಟೆಲ್ಲ ಆದ್ರೂ ನಿಮ್ಗೆ ಅರ್ಥ ಆಗಿಲ್ಲ. ಭಗವಂತನಲ್ಲಿ ಶರಣು, ಭಗವಂತನ ಸೇವೆ ಮಾಡ್ತಲ್ಲ. ಎಲ್ಲ ಮನೆಯವರ್, ಇದು ಎಷ್ಟೇ ದುಃಖ ಇದ್ರು ನನ್ನ ಮೊಮ್ಮಗನನ್ನ ತಟಾ ತಟಾ ಅಂತ ಕರೆದಾಗ ನನ್ಗಾಗೋ ಆನಂದವೇ ಆನಂದ. ಆ ಆನಂದದ ಬಗ್ಗೆ ಈ ನೋವೆಲ್ಲ ಏನೂ ಇಲ್ಲ. ಅಂಗನು ನನ್ನ ಮಕ್ಕಳು ಮಂದಿಗಳು ಅವರಿಗೆ ನನ್ನ ಅವಶ್ಯಕತೆ ಇದೆ. ಹೌದಪ್ಪ, ಅಣ್ಣನಿದ್ದಾರೆ ಅಂತ ಹೇಳಿದ್ರೆ ನೀವು ಕುಣಿಗಳ ಜೊತೆ ಹೋಗಿ ಧಾಮವನ್ನು ನೋಡಿ ಭಕ್ತಿ ಮಾಡಿ. ಒಂದ್ ಲೋಟ ನೀರ್ ತಂದ್ಕೊಡಂಗ ತಂದ್ಕೊಡಲ್ಲ, ನನ್ಗೆ ಉಪಯೋಗ ಮಾಡಕ್ ಬರ್ತೀರ? ಹೋಗ, ನೀವ್ ಕೆಲಸ ನಡ್ಕೊಳಲ್ಲ. ಹೋಗ್ತೀರೀಗ ನನ್ನ ಮಕ್ಕಳು ತುಂಬಾ ಒಳ್ಳೆಯವರು, ಅವರು ಬರೀ ಪ್ರವಾಸ ಮಾಡ್ತಿದ್ದಾರೆ, ಅವ್ರಿಗೆ ನನ್ನ ಸಹಾಯಕತೆ ಇದೆ. ಅವರು ನನ್ನ ಆಸ್ತಿಗಳನ್ನ ಒಂದೇ ಸರಿ ಉಡಿಯಕ್ ಮಾಡ್ಕೊಡ್ತಾರೆ. ದಯವಿಟ್ಟು ಮುಂದಿನ ಸರಿ ಒಂದು ಸ್ವಲ್ಪ ವರ್ಷಗಳು ಬಿಟ್ಟು ಬನ್ನಿ. ಕ್ಷಮಿಸಿ ಬರುವ ಇಲ್ಲಿ ನೀವೆಲ್ಲರೂ ನೋಡ್ದಂಗೆ ನಾಲ್ಕು ಭಾಷೆಗಳು ಕೈಲಾಸನ ಬಳಿ ಬಂದು ಜಪ ಮಾಡು, ಭಗವಂತನ ನಾಮಸ್ಮರಣೆ ಮಾಡು ಅಂತ ಹೇಳ್ತಾನೆ ಇದ್ದಾರೆ. ಆದ್ರೂ ಕೈಲಾಸ ಹೇಳ್ತಾನೆ ಇಲ್ಲ. ಈಗ ಪುನಃ ನಾಲ್ಕ ಮಜ್ಜಿಗಳು ಭೇಟಿ ಆಗ್ತಾರೆ. ಇವಾಗ ಸ್ಥಾನ ಕೊಡ್ತಾನೆ ಕೈಲಾಶ್ ನೋಡೋಣ. ಕೈಲಾಶ್, ಓ ಕೈಲಾಶ್, ಎಲ್ಲಪ್ಪ ಈ ಕೈಲಾಶ್ ಕಾಣಿಸ್ತಾನೆ ಇಲ್ವಲ್ಲ? ಕೈಲಾಶ್ ಎಲ್ಲಿ? ಅಂದ್ರೆ ಅಪ್ಪ ಅಮ್ಮನೆಲ್ಲ ಬಿಟ್ಟು ಕೈಲಾಸಕ್ಕೆ ಹೋಗಿದ್ದಾರೆ. ಅಯ್ಯೋ, ಮತ್ತೊಂದು ಆತ್ಮಗು ಸಾಕ್ಷಾತ್ಕಾರ ಪಡೆಯದೆ ಮೃತ್ಯು ಹೋಯ್ತಲ್ಲ, ಎಂತಹ ಶೋಚನೀಯ ವಿಷಯ. ನಾನು ಕೈಲಾಸ್ ಎಂತಹ ಅವಸ್ಥೆ ಇದು ನಿಂದು? ಸರಿ, ನಿನ್ನ ಪರಿಸ್ಥಿತಿ ನೋಡು ಹೇಗಾಗಿದೆ ಎಂದು. ನಾನು ಆರಾಮಾಗಿದ್ದೆ ನೀವು ಆರಾಮ ಎಲ್ಲಿದ್ಯಾ ಆರಾಮ ಕೈಲಾಸ್? ಸರಿ, ಈಗಲಾದ್ರೂ ಜಪ ಮಾಡು ಕೈಲಾಸ್. ಈಗ ಪ್ರೋತ್ಸಾದರೂ ಹೇಳ್ತಾರೆ ನೀನು ಜಪ ಮಾಡಿಲ್ಲ, ಭಕ್ತಿ ಸೇವೆ ಮಾಡಿಲ್ಲ ಅಂದ್ರೆ ಮುಂದಿನ ಜನ್ಮ ನಾಯಿ ಅಥವಾ ಬೆಕ್ಕು ಆಗಿ ಹುಟ್ಟಿದ್ಯಾ ಅಂತ ನೋಡ್ದಾ ಕೈಲಾಶ್? ನೀನು ಈಗ ನಾಯಿ ಆಗಿ ಹುಟ್ಟಿದ್ಯಾ? ಆದ್ರೆ ನಾನು ಇದ್ರ ಆರಾಮಾಗಿದ್ದೆ ನೀವು ನಿಬಲ್ ಸರಿ.
ನೀನು ನಾಯಿ ಜನ್ಮದಲ್ಲೂ ಜಪ ಮಾಡ್ಬೋದಿಲ್ಲ, ನಾನ್ ನಿನಗ ಆ ಶಕ್ತಿ ಕೊಡ್ತೇನೆ. ಹೇಳು ನನ್ನ ಜೊತೆ. ಸಮಯ ಸಮಯ ಇಲ್ಲ. ಈ ಜನ್ಮದಲ್ಲಿ ನೀನ್ ಕೆಲಸ ಮಾಡ್ತೀಯಾ? ಏಕೆಂದ್ರೆ ನನ್ನ ಆಸ್ತಿ ನನ್ನ ಮಕ್ಕಳು ಸರಿಯಾಗಿ ಕಾಳಜಿ ವಹಿಸಿಲ್ಲ ಬೊಲಿವರ್. ಆದ್ರಿಂದ ನಾನು ಅದನ್ನು ಪ್ರತಿದಿನ ಅದ್ರ ಸುತ್ತ 20-30 ಹಾಕ್ತಾ ಅದನ್ನ ರಕ್ಷಿಸ್ತಾ ಇದ್ದೀನಿ ಬೊಲಿವರ್. ಅಯ್ಯೋ ಅಯ್ಯೋ ಕೈಲಾಸ್, ನೀ ಜಪ ಮಾಡ್ಬೇಕು, ಇಲ್ಲ ಮುಂದೆ ಹಿಂಗೆ ಬೇರೆ ಬೇರೆ ಪ್ರಾಣಿಯಾಗಿ ಹುಡ್ತೀಯ. ಕೈಲಾಸ್ ಹೇಳು ನನ್ನ ಜೊತೆ. ನಿನ ಭಕ್ತ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ನಾಯಿ ಸಹ ಭಕ್ತನಾಗಿ ಭಗವಂತನಲ್ಲಿ ಭಗವಂತನ ಧಾಮಕ್ಕೆ ಹೋಗಿದೆ. ಹೇಳು ಕೈಲಾಸ್, ನೀನು ಹೇಳು. ಸರಿಯೇ ಇಲ್ಲ 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 ಸಮಯ ಇಲ್ಲ, ಮುಂದೆ ಧರ್ಮಕರ್ಮ ಮಾಡ್ತೀನಿ ಮುನಿಗ. ಸರಿ ಕೈಲಾಸ್, ಇನ್ನೇನು ಹೇಳಕ್ಕಾಗತ್ತೆ, ನೋಡೋಣ ಮುಂದೆ ಏನಾಗುತ್ತೆ. ಮನುಷ್ಯನ ಮಹತ್ವಾಕಾಂಕ್ಷೆ ಎಷ್ಟು ವಿಚಿತ್ರ ಅಲ್ವಾ? ವ್ಯಾಮೋಹ ಅನ್ನೋ ವರ್ಷದಲ್ಲಿ ಬಿದ್ದು ಬೂತ್ ಮಾಡ್ತಾ ಇದ್ರು, ಆದ್ರಿಂದ ಈಚೆ ಬರೋದಕ್ಕೆ ಪ್ರಯತ್ನನೇ ಪಡಲ್ಲ. ನಾವೀ ಕೈಲಾಸ ನೋಡೋ ಹಾಗೆ ಈಗ ಈ ಕಥೆನಲ್ಲಿ ಒಂದು ಟ್ವಿಸ್ಟ್ ಇದೆ. ಆದಿತ್ಯ ಅಂತ ನೋಡೋದಕ್ಕೆ ನೀವೆಲ್ಲರೂ ಕಾಯ್ತಾ ಇದೀಯಾ? ಓಕೆ, ಇವಾಗ ಶುರು ಮಾಡೋಣ. ಕೈಲಾಸ್ ಕೈಲಾಸ್ ಇಲ್ಲಿ ಕೇಳಿ. ಶುಭವಾಗಲಿ. ಇಲ್ಲೊಂದು ನಾಯಿ ಇತ್ತಲ್ಲ, ಸರಿ? ಆದರೆ ಇಲ್ಲ, ಅವನಿಲ್ಲ. ಎಲ್ಲೋ ಇರ್ಬೇಕು, ನೋಡೋಣ. ಕೈಲಾಸ್ ಪ್ರಣಾಮ ಮುನಿವರ್. ಶುಭವಾಗಲಿ. ನೋಡಿದ್ಯಾ ಕೈಲಾಸ್ ನಿನ್ನ ಪರಿಸ್ಥಿತಿ? ಈಗಲಾದ್ರೂ ಜಪ ಮಾಡು ಕೈಲಾಸ್. ಆದ್ರೆ ನಾನು ಆರಾಮಾಗಿದ್ದೀನಿ ಮುನಿವರ್. ಆರಾಮು ಕೈಲಾಸ್? ಏನು ಕೈಲಾಸ್, ಈಗಲೂ ಆರಾಮ್ ಅಂತಿದ್ಯಾ ಅಲ್ಲ? ಸರಿ ಕೈಲಾಸ್, ನಾನು ನಿನಗ್ ಶಕ್ತಿ ಕೊಡ್ತೇನೆ, ಜಪ ಮಾಡು ಕೈಲಾಸ್. ಇಲ್ಲ, ನನಗೆ ಸಮಯವೇ ಇಲ್ಲ. ಸಮಯ ಇಲ್ಲ? ಈಗ ಏನ್ ಕೆಲಸ ಮಾಡ್ತಿದ್ಯಾ ಕೈಲಾಸ್? ನೀನು ನಾನು ಚಿನ್ನದ ನಾಣ್ಯನ ಹೊಲದಲ್ಲಿ ಊದಿಟ್ಟಿದ್ದೀನಿ. ಅದ್ರ ಎಷ್ಟೊಂದ್ ಜನ ಕೊಂಡೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಅದನ್ನ ನನ್ನ ನಾಯಿ ಜನ್ಮದಲ್ಲೂ ಕೂಡ ನೋಡಿದ್ದೆ. ಈಗ ಅದನ್ನ ನಾನು ರಕ್ಷಿಸ್ಬೇಕು. ಕೈಲಾಸ್ ಕೈಲಾಸ್, ನಿನಗಿಷ್ಟಾದ್ರೂ ಬುದ್ಧಿ ಬರ್ಲಿಲ್ಲ ಅಲ್ಲ? ಸರಿ, ಈಗ ನಾನೇ ನಿನಗ್ ಬುದ್ಧಿ ತಿಳಿಸ್ತೀನಿ. ನಾರಾಯಣ ನಾರಾಯಣ ಇಲ್ಲಿ ಕೇಳಿ. ನಿಮಗೆ ಗೊತ್ತಾ ನಿಮ್ಮ ಹೊಲದಲ್ಲಿ ಏನಾಗ್ತಿದೆ ಅಂತ? ಮಕ್ಕಳು ಆಡುತ್ತಿದ್ದಾರೆ. ಸರಿ, ಆದ್ರೆ ನಿಮ್ಮ ಮಕ್ಕಳ ಜೊತೆ ಯಾರಿದ್ದಾರೆ? ಸ್ನೇಹಿತರಿದ್ದಾರೆ. ಅಯ್ಯೋ ಅಯ್ಯೋ, ನಿಮ್ಮ ಮಕ್ಕಳ ಜೊತೆ ಸ್ನೇಹಿತರಲ್ಲ, ಅಲ್ಲಿ ಒಂದು ವಿಷಕಾರಿಯಾದ ಹಾವಿದೆ. ಒಂದ್ ನಿಮಿಷ, ವಿಷಕಾರಿಯಾದ ಹಾವನ್ನು ಅಲ್ಲೇ ಬಿಟ್ಟು ಏನಾಗುತ್ತೆ? ಏನಾಗುತ್ತೆ ಮುನಿವರ್? ನಿಮ್ಮ ಮಕ್ಕಳು ಗೋವಿಂದ ಅದಕ್ಕೆ ಬಿಡಲ್ಲ. ಅಯ್ಯೋ 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 ಮುನಿವರ್ ಮುನಿವರ್ ಕೈಲಾಸ್, ಈಗ ನಾನು ಅರ್ಥವಾಯ್ತಾ ಕೈಲಾಸ್? ಮುನಿಗಳೇ, ನನ್ನ ಪರಿಸ್ಥಿತಿ ನೋಡಿ ಹೇಗಾಗಿದೆ? ನೋಡ್ದೆ ಕೈಲಾಸ್ ನೋಡ್ದೆ, ಈಗ ನಾನು ಅರ್ಥ ಆಯ್ತಾ ನಿನಗೆ? ಹೇಳು ನನ್ನ ಜೊತೆ ಹಾಗಾದರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೇ.